ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತವರು ದೇಶಕ್ಕೆ ಮರಳಲು ಕೆವಿನ್ ಪೀಟರ್ಸನ್ ಹೆಚ್ಚೆ. ಹೌದು, 40 ವರ್ಷ ವಯಸ್ಸಿನಲ್ಲಿ ಮತ್ತೊಮ್ಮೆ ಕ್ರಿಕೆಟ್ ಇನ್ನಿಂಗ್ಸ್ ಆರಂಭಿಸಲು ಕ್ರಿಕೆಟರ್ ಕೆವಿನ್ ಪೀಟರ್ಸನ್ ಇಚ್ಛಿಸಿರುವಂಥದ್ದು. ಆದರೆ ಇಂಗ್ಲೆಂಡ್ ಬದಲಿಗೆ ತಮ್ಮ ತವರು ದೇಶ ದಕ್ಷಿಣ ಆಫ್ರಿಕಾ ಅವರ ಬ್ಯಾಟ್ ಬೀಸಲು ಮುಂದಾಗಿರುವಂಥದ್ದು. ಹೌದು, 2013-2014 ಆಶಸ್ ಸರಣಿ ಸೋಲಿನ ನಂತರ ಇಂಗ್ಲೆಂಡ್ ತಂಡಕ್ಕೆ ಮತ್ತೆ ಆಯ್ಕೆ ಆಗಿರಲಿಲ್ಲ ಅವರು. ಈಗ 2019 ದಕ್ಷಿಣ ಆಫ್ರಿಕಾ ಪರ ಕ್ರಿಕೆಟ್ ಆಡಲು ಕೆವಿನ್ ಪೀಟರ್ಸನ್ ಅವರು ಬಯಸುತ್ತಿರುವಂಥದ್ದು. ಮುಂದಿನ 2 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ನಾನು ಹೆಚ್ಚೆಚ್ಚು ಕ್ರಿಕೆಟ್ ಆಡ್ತೇನೆ, ಇನ್ನೆರಡು ವರ್ಷಗಳಲ್ಲಿ ಅಲ್ಲೇ ಕ್ರಿಕೆಟ್ ವೃತ್ತಿಯನ್ನು ಮುಂದುವರಿಸುವ ಸಾಧ್ಯತೆ ಇದೆ ಎಂದು 37 ವರ್ಷ ವಯಸ್ಸಿನ ಕ್ರಿಕೆಟರ್ ಕೆವಿನ್ ಹೇಳಿರುವಂತದ್ದು. ಓವೆಲ್ ಮೈದಾನದಲ್ಲಿ 24,000 ಪ್ರೇಕ್ಷಕರ ಎದುರಿನಲ್ಲಿ ನಡೆದಂತಹ ಎಸೆಕ್ಸ್ ಹಾಗೂ ಸರೆ ನಡುವಿನ T20 ಪಂದ್ಯದಲ್ಲಿ ಭರ್ಜರಿ ಅರ್ಧಶತಕವನ್ನು ನಡೆಸಿದಂತಹ ಕೆವಿನ್ ಅವರು ಸರೆ ತಂಡಕ್ಕೆ 10 ರನ್ಗಳ ಒಂದು ಅಮೋಘ ಜಯವನ್ನು ತಂದುಕೊಡ್ತಾರೆ. ಕೆವಿನ್ ಪೀಟರ್ಸನ್ ಅವರು 35 ಎಸೆತಗಳಲ್ಲಿ 52 ರನ್ನನ್ನು ಬಾರಿಸ್ತಾರೆ, ಅದರಲ್ಲಿ 4 ಸಿಕ್ಸ್ಗಳು ಒಳಗೊಂಡಿರುತ್ತೆ. ಸೆರೆ ತಂಡ 150 ಬಾರಿಸಿ 9 ವಿಕೆಟ್ನ ಕಳ್ಕೊಂಡ್ರೆ ಇದಕ್ಕೆ ಉತ್ತರವಾಗಿ 140 ರನ್ಗಳನ್ನು ಮಾತ್ರ ಬಾರಿಸಲು ಸಾಧ್ಯ ಆಗುತ್ತೆ. ಈ ಮೂಲಕ ಸೆರೆ ತಂಡಕ್ಕೆ 10 ರನ್ಗಳ ಒಂದು ಜಯ ಸಿಕ್ಕಿರುವಂತದ್ದು. ನಿಮ್ಗೆ ಅನ್ಸುತ್ತೆ ಕೆವಿನ್ ಪೀಟರ್ಸನ್ ಅವರು ತಮ್ಮ ತವರು ದೇಶವಾದಂತಹ ದಕ್ಷಿಣ ಆಫ್ರಿಕಾ ಪರ ಆಡಲು ಇಚ್ಛೆ ಮಾಡುತ್ತಿರುವಂತದ್ದು? ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.